ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 63. ಮುಂದಿನ ಯಾವ ಅಭಿವ್ಯಕ್ತತೆಗಳು ಇಲ್ಲದಂತೆ 8 ದಿನಗಳು ಕಳೆದು ಹೋದವು. ಆ ಅದ್ಭುತವಾದ ದಿನದಲ್ಲಿ ಅವರಿಗಾದ ಅನುಭವಗಳ ಬಗ್ಗೆ ಸಾವಧಾನವಾಗಿ ಚಿಂತಿಸಲು, ಮಾತನಾಡಿಕೊಳ್ಳಲು ಸಾಕಷ್ಟು ಸಮಯ ದೊರೆಯಿತು. 8ನೇ ದಿನದಲ್ಲಿ ಎಲ್ಲ ಶಿಷ್ಯರು ಹಿಂದಿನಂತೆ ಕೂಡಿ ಬಂದಾಗ ಯೇಸು ಮೊದಲನೆಯ ಸಂಜೆ ಕಾಣಿಸಿಕೊಂಡಂತೆ ಅವರ ಮಧ್ಯೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾಗಿ ನಿಮಗೆ ಸಮಾಧಾನವಾಗಲಿ ಅಂದನು. ಯೋಹಾನ 20:26 ವಚನ. ಈ ಸಮಯದಲ್ಲಿ ತೋಮನು ಅಲ್ಲಿದ್ದನು. ಯೇಸು ಅವನ ಬಳಿಗೆ ಹೋಗಿ ಅವನಿಗೆ, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬುವವನಾಗಿರಬೇಡ, ನಂಬುವವನಾಗು. ಯೋಹಾನ 20:27 ವಚನ ಎಂದನು. ಈ ರೀತಿಯಲ್ಲಿ ತೋಮನು ಹೇಳಿದ ಮಾತುಗಳು ನನಗೆ ತಿಳಿದಿದೆ ಎಂಬುದನ್ನು ಪರೋಕ್ಷವಾಗಿ ವ್ಯಕ್ತಗೊಳಿಸಿ, ಈ ರೀತಿಯಾಗಿ ಯೇಸು ತೋಮನು ತನಗೆ ತೃಪ್ತಿಯುಂಟು ಮಾಡುತ್ತದೆಂದು ಹೇಳಿದ್ದ ತನ್ನ ಪುನರುತ್ಥಾನದ ಬಗೆಗಿನ ಪುರಾವೆಗಳನ್ನು ಆತನಿಗೆ ಒದಗಿಸಿದನು. ತೋಮನು ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳುವುದರ ಮೂಲಕ ತನ್ನ ಬಹಳವಾದ ಸಂತೋಷವನ್ನು ವ್ಯಕ್ತಪಡಿಸಿದನು. ಇದಾದ ನಂತರ ಕರ್ತನ ಪ್ರಸನ್ನತೆಯ ಪ್ರಕಟಣೆಗೆ ಬಹಳಷ್ಟು ವಿರಾಮವಿದ್ದಿರಬೇಕು. ಗಲೀಲಾಯದವರಾದ ಶಿಷ್ಯರು ತಮ್ಮ ಮನೆ ಮತ್ತು ಮುಂದಿನ ತಮ್ಮ ಜೀವನದ ಬಗ್ಗೆ ಯೋಚಿಸತೊಡಗಿದರು. ಆ ಸ್ತ್ರೀಯ ಮೂಲಕವಾಗಿ ಯೇಸು ತಿಳಿಸಿದ್ದ ಸಂದೇಶವನ್ನು, ಅಂದರೆ ಯೇಸು ಗಲೀಲಾಯದಲ್ಲಿ ಅವರ ಮುಂದೆ ಹಾದು ಹೋಗುವನು ಎಂಬುದನ್ನು ಅವರು ತಮ್ಮ ನೆನಪಿನಲ್ಲಿಟ್ಟುಕೊಂಡಿದ್ದರು. ಅವರು ಆ ಸ್ಥಳಕ್ಕೆ ಹೋದರು. ಬಹುಶಃ ಅವರ ಮಾರ್ಗದಲ್ಲಿ ಕರ್ತನು ಅವರನ್ನು ಸಂಧಿಸಿದನು. ಮತ್ತಾಯನು ಇದನ್ನು ಬೆಟ್ಟದಲ್ಲಿ ಎಂದು ನಿರೂಪಿಸುತ್ತಾನೆ. ಮತ್ತ 28:16 ವಚನ. ಅವರು ಭ್ರಮೆ ಹಿಡಿತವರಾಗಿದ್ದರು. ಈ ಮೊದಲು ಯೇಸುವಿನ ಬಗ್ಗೆ ಇದ್ದ ಸಲುಗೆಯನ್ನು ಅವರು ಈಗ ಅನುಭವಿಸುತ್ತಿದ್ದಿಲ್ಲ. ಆತನು ಶಿಲುಬೆಗೆ ಹಾಕಲ್ಪಟ್ಟಾಗಿನಿಂದ ಬಹಳಷ್ಟು ಬದಲಾವಣೆ ಹೊಂದಿದ್ದಾನೆಂಬುದು ಅವರಿಗೆ ತೋರಿಬಂತು. ವಿಶಿಷ್ಟವಾದ ಸಮಯ ಮತ್ತು ಸ್ಥಳದಲ್ಲಿ ಆತನು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾಗುತ್ತಿದ್ದನು ಮತ್ತು ಮಾಯವಾಗುತ್ತಿದ್ದನು. ಅವರಿಗೆ ಆತನು ಮಾನವನಾಗಿದ್ದ ಯೇಸುವಿನಂತೆ ಕಂಡುಬರಲಿಲ್ಲ. ಆದುದರಿಂದ ಮತ್ತಾಯನು ಅವರು ಆತನಿಗೆ ಅಡ್ಡಬಿದ್ದರು, ಆದರೆ ಕೆಲವರು ಸಂದೇಹಪಟ್ಟರು ಎಂದು ಹೇಳುತ್ತಾನೆ. ಯೇಸು ಅವರೊಡನೆ ಕೆಲವು ಮಾತುಗಳನ್ನಾಡಿದ ಮೇಲೆ ಮಾಯವಾಗುತ್ತಿದ್ದನು ಮತ್ತು ಮುಂದೇನಾಗುತ್ತದೋ ಎಂಬ ಆಶ್ಚರ್ಯ ಅವರಲ್ಲಿ ಉಳಿದುಕೊಳ್ಳುತ್ತಿತ್ತು. ಅವರು ಗಲೀಲಾಯಕ್ಕೆ ಹಿಂದಿರುಗಿದ ನಂತರ ಕೆಲವು ಸಮಯದವರೆಗೆ ಯಾವುದೇ ಅಸಾಮಾನ್ಯ ಸಂಗತಿಗಳು ನಡೆಯಲಿಲ್ಲ. ಕರ್ತನ ಪ್ರಸನ್ನತೆಯ ಬಗ್ಗೆ ಯಾವುದೇ ಮುಂದಿನ ಸೂಚನೆಗಳಿರಲಿಲ್ಲ. ನಿಸ್ಸಂದೇಹವಾಗಿ ಅವರು ಕೂಡಿಕೊಂಡ ಆ ಪರಿಸ್ಥಿತಿಯ ಬಗ್ಗೆ ಚರ್ಚಿಸಿದರು ಮತ್ತು ಯಾಕೆ ಆತನು ಪದೇ ಪದೇ ನಮ್ಮನ್ನು ಭೇಟಿ ಮಾಡುತ್ತಿಲ್ಲ ಎಂಬುದರ ಬಗ್ಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದರು. ಅವರು ಹಾಗೆ ಕಾಯುತ್ತಿರುವಾಗ ದಿನಗಳು ವಾರಗಳು ಬಹಳ ಉದ್ದವಾಗಿರುವಂತೆ ಅವರಿಗೆ ಕಂಡುಬಂತು. ಅವರು ಸ್ಥಳದಿಂದ ಸ್ಥಳಕ್ಕೆ ಗುರುವನ್ನು ಹಿಂಬಾಲಿಸುತ್ತಾ, ಆತನಿಂದ ಕಲಿತುಕೊಳ್ಳುತ್ತಾ, ಇತರರಿಗೆ ಪರಲೋಕ ರಾಜ್ಯವು ಸಮೀಪವಾಯಿತು ಮತ್ತಾಯ 10:5-7 ವಚನ ಎಂದು ಬೋಧಿಸುತ್ತಾ ತಮ್ಮ ವೃತ್ತಿ ಜೀವಿತವನ್ನು ಬಹಳ ಹಿಂದೆಯೇ ಕೈಬಿಟ್ಟಿದ್ದರು. ತಮ್ಮ ಹಳೆ ಕಸುಬಿಗೆ ಹೋಗುವುದನ್ನು ಅವರು ಬಯಸಿರಲಿಲ್ಲ. ಆದರೂ ಅವರು ಕರ್ತನ ಕಾರ್ಯವನ್ನು ಮುಂದುವರಿಸುವುದು ಹೇಗೆ, ತಮ್ಮ ಪ್ರಭುವು ಕರ್ತನು ಶಿಲುಬೆಗೆ ಹಾಕಲ್ಪಟ್ಟಿರುವುದರಿಂದ ಮತ್ತು ತಾವಲ್ಲದೆ ಬೇರೆ ಯಾರಿಗೂ ಆತನ ಪುನರುತ್ಥಾನದ ಅರಿವು ಇಲ್ಲದಿರುವುದರಿಂದ ತಾವು ಇನ್ನು ಮುಂದೆ ಪರಲೋಕದ ರಾಜ್ಯವು ಸಮೀಪವಾಯಿತು ಎಂದು ಬೋಧಿಸಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿಯನ್ನು ಸಾಕಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು. ಎಲ್ಲ 11 ಮಂದಿ ಈ ರೀತಿಯಾಗಿ ಗಾಬರಿ ಮತ್ತು ಕಾತುರದಲ್ಲಿದ್ದು ಏನಾದರೂ ಆದಿತ್ಯೆಂದು ನಿರೀಕ್ಷಿಸುತ್ತಿರುವಾಗ ಪೇತ್ರನು ಅವರಿಗೆ, ಇನ್ನು ಹೀಗೆಯೇ ಸೋಮಾರಿಯಾಗಿ ಕುಳಿತುಕೊಳ್ಳುವುದು ಸರಿಯಲ್ಲ, ನಾನು ನನ್ನ ಮೀನು ಹಿಡಿಯುವ ವೃತ್ತಿಗೆ ಹಿಂದಿರುಗುತ್ತೇನೆ ಎಂದು ಹೇಳಲು, ಬೇರೆ 6 ಮಂದಿ ನಾವು ಅದನ್ನೇ ಮಾಡುತ್ತೇವೆ, ನಾವು ನಿನ್ನ ಸಂಗಡ ಬರುತ್ತೇವೆ, ಯೋಹಾನ 21:3 ವಚನ ಎಂದು ಹೇಳಿದರು. ಬಹುಶಃ ಉಳಿದವರು ಸಹ ತಮ್ಮ ಹಳೆಯ ವೃತ್ತಿಗೆ ಹಿಂದಿರುಗಿದ್ದಿರಬಹುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.